ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ಮಳೆಗಾಲ ಬಂತೆಂದ್ರೆ ಸಾಕು, ಸೊಳ್ಳೆಗಳು ನಮ್ಮ ಪಾಲಿಗೆ ಯಮಧರ್ಮರಾಜನಂತೆ ಬೆದರಿಸುತ್ತವೆ. ಒಂದು ಕಾಲದಲ್ಲಿ ಸಾಧಾರಣವಾದ ಚಿಕಿತ್ಸೆ ಪಡೆದ್ರೆ ಗುಣವಾಗುವಂತಹ ರೋಗಗಳನ್ನೇ ಸೊಳ್ಳೆಗಳು ಹೊತ್ತರ್ತಾ ಇದ್ವು. ಆದ್ರೆ ಈಗ ನಿಮಿಷದಲ್ಲಿ ಪ್ರಾಣವನ್ನೇ ತೆಗೆಯುವ ಡೆಂಗ್ಯೂನಂತಹ ರೋಗಗಳಿಗೂ ಕೂಡ ಈ ಸಣ್ಣ ಕೀಟಕಗಳು ವಾಹಕಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇವೆ. ಡೆಂಗ್ಯೂ ಜ್ವರ ಕೇವಲ ಸೊಳ್ಳೆಗಳ ಕಾರಣದಿಂದಲೇ ಬರುವ ರೋಗವಾಗಿದೆ. ಇನ್ನು ಡೆಂಗ್ಯೂ ಜ್ವರ ಬಂತೆಂದ್ರೆ ಸಾಕು, ಸಾಧಾರಣವಾಗಿ 4-5 ಲಕ್ಷ ಸಂಖ್ಯೆಯಲ್ಲಿರುವ ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ ಸಾವಿರಗಳಷ್ಟು ಸಂಖ್ಯೆಗೆ ಬಿದ್ದು ಹೋಗ್ಬಿಡುತ್ತವೆ. ಇದರಿಂದ ಕೆಲವು ಬಾರಿ ಪ್ರಾಣವನ್ನು ಕೂಡ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ. ಆದರೆ ಡೆಂಗ್ಯೂ ಕಡಿಮೆ ಮಾಡುವ ಪವರ್ಫುಲ್ ಔಷಧಿಗಳನ್ನು ಕಂಡುಹಿಡಿಯೋದಕ್ಕೆ ದೊಡ್ಡ ದೊಡ್ಡ ಪರಿಶೋಧನೆಗಳೇ ನಡೀತಾ ಇವೆ. ಇದರ ಬದಲಿಗೆ ಸೊಳ್ಳೆಗಳು ಬರದಂತೆ ಕಚ್ಚದಂತೆ ನೋಡಿಕೊಳ್ಳೋದೇ ಉತ್ತಮ ಪರಿಹಾರವೆಂದು ಹೇಳಲಾಗ್ತಾ ಇದೆ. ಅದಕ್ಕಾಗಿ ಮಾರ್ಕೆಟ್ನಲ್ಲಿ ಏನೇನೋ ವಸ್ತುಗಳನ್ನು ಕೂಡ ಮಾರಾಟ ಮಾಡಲಾಗ್ತಿದೆ. ಆದರೆ ಈ ಸಿಂಪಲ್ ಟಿಪ್ನಿಂದ ಕೂಡ ಸೊಳ್ಳೆಗಳನ್ನು ನಿಯಂತ್ರಿಸಬಹುದಾಗಿದೆ. ಅದ್ಭುತ ಔಷಧಿ ಗುಣಗಳನ್ನು ಹೊಂದಿದ ನಿಂಬೆ ಹಣ್ಣನ್ನು ಸೊಳ್ಳೆಗಳನ್ನು ಹೋಗಲಾಡಿಸಲು ಉಪಯೋಗಿಸಬಹುದಾಗಿದೆ. ನಿಂಬೆಹಣ್ಣು ಸೊಳ್ಳೆಗಳನ್ನು ಹೊರದೂಡಲು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಂಬೆ ರಸದೊಂದಿಗೆ ರಾಸಾಯನಿಕ ಕ್ರಿಯೆಗಳನ್ನು ನಡೆಸುವ ಲವಂಗಗಳು ಡೆಂಗ್ಯೂ ಸೊಳ್ಳೆಗಳನ್ನು ಹೋಗಲಾಡಿಸುತ್ತವೆ. ಈ ಸಣ್ಣ ಸಲಹೆಯನ್ನು ಮನೆಯಲ್ಲಿ ಪಾಟಿಸಿದರೆ ಸಾಕು, ಡೆಂಗ್ಯೂ ಸೊಳ್ಳೆಗಳು ಮನೆಯ ಸುತ್ತಮುತ್ತಲೂ ಕೂಡ ಪ್ರವೇಶಿಸುವುದಿಲ್ಲ. ಇದು ಪ್ರಯೋಗಾತ್ಮಕವಾಗಿ ಕೂಡ ಸಾಬೀತುಪಡಿಸಿದ ಟೆಕ್ನಿಕ್. ಅದೇನೆಂದರೆ ಈ ವಿಡಿಯೋದಲ್ಲಿ ನೀವೇ ನೋಡಿ. ನಿಂಬೆ ಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡಬೇಕು. ಎರಡು ಹೋಳುಗಳನ್ನು ಮೇಲ್ಮುಖವಾಗಿಟ್ಟು ಪ್ರತಿಯೊಂದು ಹೋಳಿನ ಮೇಲೆ 9 ಲವಂಗಗಳಂತೆ ನಿಂಬೆ ಹಣ್ಣಿನ ಮೇಲೆ ಚುಚ್ಚಬೇಕು. ಇದನ್ನು ಕೋಣೆಯ ಒಂದು ಬದಿಯಲ್ಲಿಡಬೇಕು. ಅಷ್ಟೇ ನೀವು ಮಾಡಬೇಕಾಗಿದ್ದು. ಹೀಗೆ ಮಾಡಿದಲ್ಲಿ ಡೆಂಗ್ಯೂ ಸೊಳ್ಳೆಗಳು ಓಡಿ ಹೋಗುತ್ತವೆ. ಇಷ್ಟೊಂದು ಸಿಂಪಲ್ ಆಗಿ ಅಷ್ಟು ದೊಡ್ಡ ಸಮಸ್ಯೆಗೆ ಪರಿಹಾರವಾಗಿರುವ ಈ ಸಲಹೆಯನ್ನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ರೀತಿಯ ಇನ್ನು ಅನೇಕ ಪರಿಹಾರಗಳಿಗಾಗಿ ಯೋಯೋ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.